ಕಾಂಗ್ರೆಸ್ ನಾಯಕರು ನಮಗೆ ಎಷ್ಟು ಸೀಟ್ ಕೊಡ್ತಾರೋ ಗೊತ್ತಿಲ್ಲ, ನಾನು ಎಲ್ಲಿಂದ ಸ್ಪರ್ಧಿಸ್ತೇನೆ ಅಂತ ಇನ್ನೂ ತೀರ್ಮಾನಿಸಿಲ್ಲ ಅಂದಿದ್ದಾರೆ ದೇವೇಗೌಡರು. ಲೋಕಸಭಾ ಚುನಾವಣೆಯಲ್ಲೂ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಳ್ತೇವೆ, ರಾಹುಲ್ ಗಾಂಧಿ, ವೇಣುಗೋಪಾಲ್, ಸಿದ್ದರಾಮಯ್ಯ ಜೊತೆ ಚರ್ಚಿಸುವೆ ಅಂದಿದ್ದಾರೆ ದೇವೇಗೌಡರು. ಕಾಂಗ್ರೆಸ್ ನಾಯಕರು ನಮಗೆ ಎಷ್ಟು ಸೀಟ್ ಕೊಡ್ತಾರೋ ಗೊತ್ತಿಲ್ಲ, ನಾನು ಎಲ್ಲಿಂದ ಸ್ಪರ್ಧಿಸ್ತೇನೆ ಅಂತ ಇನ್ನೂ ತೀರ್ಮಾನಿಸಿಲ್ಲ ಅಂದಿದ್ದಾರೆ ದೇವೇಗೌಡರು. ಹಾಗಿದ್ರೆ ದೇವೇಗೌಡರು ಸ್ಪರ್ಧಿಸ್ತಾರಾ? ಮತ್ತೆ ಸ್ಪರ್ಧೆಯ ಕುತೂಹಲವನ್ನ ಕಾಯ್ದಿಟ್ಟಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡ. ಲೋಕಸಭಾ ಚುನಾವಣೆಯಲ್ಲೂ ಕಾಂಗ್ರೆಸ್ ಜೊತೆ ಮೈತ್ರಿಯನ್ನ ಮಾಡಿಕೊಳ್ತೇವೆ, ಈ ಕುರಿತು ಮುಖಂಡರೊಂದಿಗೆ ಚರ್ಚೆಯನ್ನ ನಡೆಸ್ತೀವಿ ಎನ್ನುವಂತಹ ಮಾತನ್ನ ಹೇಳಿದ್ದಾರೆ. ರಾಹುಲ್ ಗಾಂಧಿ, ವೇಣುಗೋಪಾಲ್ ಮತ್ತು ಸಿದ್ದರಾಮಯ್ಯ ಜೊತೆ ಈ ಕುರಿತು ಚರ್ಚೆಯನ್ನ ನಡೆಸುವೆ ಎಂದಿದ್ದಾರೆ ದೇವೇಗೌಡರು. ಆದರೆ ಅವರು ಲೋಕಸಭಾ ಚುನಾವಣೆಯಲ್ಲಿ ನಿಲ್ತಾರಾ? ಈ ಕುರಿತು ಮತ್ತೆ ಸ್ಪರ್ಧೆ ಬಗ್ಗೆ ಕುತೂಹಲವನ್ನ ಕಾಯ್ದಿಟ್ಟಿದ್ದಾರೆ. ಎಲ್ಲಿಂದ ಸ್ಪರ್ಧಿಸ್ತೇನೆ ಅನ್ನೋದರ ಬಗ್ಗೆ ಇನ್ನೂ ತೀರ್ಮಾನವನ್ನ ಕೈಗೊಂಡಿಲ್ಲ ಅಂದಿದ್ದಾರೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ. ಕಾಂಗ್ರೆಸ್ಸು ನಾವು ಒಟ್ಟಾಗಿದ್ದೀವಿ, ನಮ್ಮ ಸಣ್ಣ ಪಾರ್ಟಿ, ಅದು ಎಷ್ಟು ಸೀಟ್ ಕೊಡ್ತಾರೋ ಸ್ವೀಕಾರ ಮಾಡಬೇಕಲ್ಲ, ಅವಳಿಗೆ ಗೊತ್ತಿಲ್ಲ. ಇನ್ನು ಚರ್ಚೆಗೆ ಕೂತಿಲ್ಲ. ಸಿದ್ದರಾಮಯ್ಯರು ಅಧ್ಯಕ್ಷರು, ಕಮಿಟಿಯ ನಮ್ಮ ವೇಣುಗೋಪಾಲ್ ಅವರು ಡೇಟ್ ಫಿಕ್ಸ್ ಮಾಡ್ತಾರೆ. ಅಲ್ಲಿ ನಾನೇನು ಕಮಿಟಿ ಮೆಂಬರ್, ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತಾರೆ. ಆಮೇಲೆ ಹೈಕಮಾಂಡ್ಗೆ ಹೋಗುತ್ತೆ. ಇಟ್ ಈಸ್ ಟೂ ಅರ್ಲಿ. ಇಲ್ಲ ಬನ್ನಿ, ಅದೆಲ್ಲ ಗೊತ್ತಿಲ್ಲ ನನಗೇನಿಲ್ಲ. ಅವ್ರು ಹೇಳಿದ್ ನೋಡಿದೀನಿ, ಅದೇ ವೀರಪ್ಪ ಮೊಯ್ಲಿಯವರು ಜೆ ಡಿ ಎಸ್ ಗೆ 10 ಸೀಟ್ ಕೊಡಬೇಕು ಅಂತ ಹೇಳಿದ್ದಾರೆ. ಅವ್ರು ಯಾವ್ದು 10 ಕೊಡ್ತಾರೋ ಗೊತ್ತಿಲ್ಲ. ನಾನು ತೀರ್ಮಾನ ಮಾಡಿದ್ದೇನೆ.